ಹಾಯ್ ಎಲ್ಲರಿಗೂ ನಮಸ್ಕಾರ ಬನಸಿರಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ಇಂದಿನ ವಿಶೇಷ ಮಹಾಶಿವರಾತ್ರಿಯ ಪ್ರಸಾದ ತಂಬಿಟ್ಟನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಬಿಟ್ಟು ಹೇಳಿ ನೋಡ್ಕೊಳ್ಳೋಣ ಬನ್ನಿ ಒಂದು ತಂಬ ಈ ಒಂದು ತಂಬಿಟ್ಟನ್ನು ಮಾಡೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಒಂದೂವರೆ ಬೌ ಬಟ್ಲಷ್ಟು ಉರಿಗಡ್ಲೆ ಒಂದು ಬಟ್ಲಷ್ಟು ಬೆಲ್ಲ ಹಾಗೆ ಒಂದು ಬಟ್ಲಷ್ಟು ತೆಂಗಿನಕಾಯಿ ತುರಿ ಹಾಗೆ ಒಂದೇ ಒಂದು ಏಲಕ್ಕಿ ಈಗ ಈ ಮಿಕ್ಸಿ ಜಾರ್ಗೆ ನಾವು ಈ ಉರಿಗಡ್ಲೆನ ಸ್ವಲ್ಪ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಹಾಕಿದ್ರೆ ಪೇ ನುಣ್ಣಗೆ ಪುಡಿ ಆಗುತ್ತೆ ಅದಕ್ಕೋಸ್ಕರ ಅದನ್ನು ಉರಿಗಡ್ಲೆನ ಮತ್ತು ಅದ್ರ ಜೊತೆಗೆ ಒಂದು ಏಲಕ್ಕಿ ಇವೆರಡನ್ನೂ ಸೇರಿಸ್ಬಿಟ್ಟು ನಾನು ಮಿಕ್ಸಿ ಜಾರ್ನಲ್ಲಿ ನುಣ್ಣಗೆ ಇದು ಮಾಡ್ಕೊಳ್ತಾ ಇದ್ದೀನಿ ನುಣ್ಣಗೆ ಪುಡಿ ಮಾಡಿಕೊಂಡು ಅದನ್ನು ಜರಡಿ ಆಡಿಸ್ಕೋಬೇಕು ಜರಡಿ ಆಡಿಸ್ಕೊಂಡ್ರೆ ಏನಾಗುತ್ತಪ್ಪ ಅಂದರೆ ನಮಗೆ ತಂಬಿಟ್ಟು ಕಟ್ಟೋದಕ್ಕೆ ಈಸಿ ಆಗುತ್ತೆ ಈಗ ಅದೇ ಜಾರ್ಗೆ ಒಂದು ಸ್ಪೂನಷ್ಟು ಹುರಿಗಡಲೆ ಹಿಟ್ಟನ್ನೇ ಮತ್ತೆ ಹಾಕ್ಕೊಂಡ್ಬಿಟ್ಟು ಬೆಲ್ಲ ಸೇರಿಸ್ಕೋಬೇಕು ಬೆಲ್ಲ ಸೇರಿಸು ಬೆಲ್ಲ ಸೇರಿಸ್ಕೊಂಡ್ರೆ ಮಿಕ್ಸಿನಲ್ಲಿ ಕಡಲೆ ಹಿಟ್ಟು ಹಾಕಿದ್ರೆ ಮಾತ್ರ ಚೆನ್ನಾಗಿ ಅದು ಪುಡಿ ಆಗುತ್ತೆ ಬೇಕಾದರೆ ನೀವು ಪಾಕನೂ ತೊಗೋಬೋದು ಬೆಲ್ಲದಲ್ಲೇನೂ ಕಸ ಇಲ್ಲ ಹಂಗಾಗಿ ನಾನು ಡೈರೆಕ್ಟಾಗಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನುಣ್ಣುಗೆ ಪುಡಿ ಮಾಡ್ಕೋಬೇಕು ಇವಾಗ ನೋಡ್ರಿ ಈ ಥರ ಪುಡಿ ಆಗುತ್ತೆ ಉಡಿಗಡ್ಲೆ ಹಾಕಿ ಹಾಕಲಿಲ್ಲ ಅಂತಂದರೆ ಅದು ನೀಟಾಗಿ ಮಿಕ್ಸಿಗೆ ಮೆತ್ಕೊಂಬಿಡುತ್ತೆ ಅದಕ್ಕೋಸ್ಕರ ನಾವೇನು ಮಾಡಬೇಕಪ್ಪ ಅಂದರೆ ಒಂದು ಸ್ಪೂನಷ್ಟಾದ್ರೂ ನಾವು ಕಡಲೆ ಜೊತೆ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿಬಿಟ್ಟು ನಾವು ಇದನ್ನು ಮಿಗ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಈಗ ಇದಕ್ಕೆ ಒಂದು ಬೌಲಷ್ಟು ತೆಂಗಿನಕಾಯಿ ತುರಿನ ಇದ್ದೀನಿ ಇದು ಬೇಕಾದರೆ ನೀವು ಒಣಕೊಬ್ರೂ ಬಳಸ್ಕೋಬೋದು ನಾನು ಅವತ್ತು ಅಥವಾ ಒಂದು ದಿನಕ್ಕೆ ಇದನ್ನು ಬಳಸ್ಕೋಬೋದು ಅಥವಾ ಟೂ ಡೇಸ್ ಬಳಸ್ಕೋಬೋದಾಗುತ್ತೆ ಅದಕ್ಕೋಸ್ಕರ ನಾನು ತೆಂಗಿನ ತ ಕಾಯಿ ತುರಿನೇ ಬಳಸಿದ್ದೀನಿ ಬೇಕಾದರೆ ನೀವು ಕೊಬ್ಬರಿನೂ ಬಳಸ್ಕೊಳ್ಳಿ ತೆಂಗಿನಕಾಯಿ ತುರಿನೂ ಹಾಕಿದ್ರೆ ತುಂಬ ಟೇಸ್ಟ್ ಆಗಿರುತ್ತೆ ಪ್ರಸಾದ ಇನ್ನೂ ಚೆನ್ನಾಗಿ ರುಚಿ ಬರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಇಲ್ಲಿ ತೆಂಗಿನಕಾಯಿ ತುರಿನ ಹಾಕಿದ್ದೀನಿ ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ನಾದ್ಕೊಂಡು ಉಂಡೆಗೆ ಎಷ್ಟು ಬೇಕಷ್ಟು ನೀರನ್ನು ಸೇರಿಸ್ಕೊಂಡು ನಾವೇನು ಮಾಡಬೇಕಪ್ಪ ಅಂದರೆ ಉಂಡೆನ ಕಟ್ಕೋಬೇಕಾಗುತ್ತೆ ನೀರು ಜಾಸ್ತಿ ಹಾಕಿದ್ರೆ ಮತ್ತೆ ಮೆತ್ತಗಿಬಿಡುತ್ತೆ ಉಂಡೆ ಕಟ್ಟೋದಕ್ಕೆ ಬರೋದಿಲ್ಲ ಅದಕ್ಕೆ ಎಷ್ಟು ಬೇಕಷ್ಟನ್ನ ಕಾಯಲು ನೀರಿನ ಇರುತ್ತೆ ಅದಕ್ಕೆ ನೋಡಿಕೊಂಡು ನಾವು ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ಏನು ಮಾಡಬೇಕಪ್ಪ ಅಂತಂದರೆ ತಂಬಿಟ್ಟನ್ನು ಕಟ್ಕೋಬೇಕಾಗುತ್ತೆ ನೋಡಿರಿ ಈ ಥರ ತಂಬಿಟ್ಟು ನೀರಿನ ಎಷ್ಟು ಬೇಕಷ್ಟು ನೋಡಿಕೊಂಡು ಹದ ನೋಡಿಕೊಂಡು ನಾವು ತಂಬಿಟ್ಟನ್ನು ಕಟ್ಕೋಬೇಕಾಗುತ್ತೆ ನೋಡಿರಿ ಈ ಥರ ಈ ಒಂದು ಅದಕ್ಕೆ ಬಂದಾಗ ನಾವು ಉಂಡೆನ ಆರಾಮಾಗಿ ಕಟ್ಕೋಬೋದು ಈ ಥರ ಆ ಎಲ್ಲ ಐಟಮ್ನು ಮಿಕ್ಸ್ ಮಾಡಿದ್ಮೇಲೆ ಕ್ಲೀನಾಗಿ ಉಂಡೆಗಳನ್ನ ಕಟ್ಕೊಂಡ್ರೆ ನಮಗೆ ತಂಬಿಟ್ಟು ಸಿದ್ಧವಾಗುತ್ತೆ ನೋಡಿರಿ ತಂಬಿಟ್ಟು ಯಾವ ರೀತಿ ಸಿದ್ಧವಾಯಿತು ಅಂತೇಳಿ ನಿಮ್ಮೆಲ್ರಿಗೂ ಈ ಒಂದು ತಂಬಿಟ್ಟಿನ ಪ್ರಸಾದದ ರೆಸಿಪಿ ಇಷ್ಟ ಆಯಿತು ಅಂತೇಳಿ ನಾನು ಭಾವಿಸ್ಕೊಳ್ತಾ ಇದ್ದೀನಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಹೊಸ ರುಚಿ ಅಡುಗೆಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ನಿಮ್ಮೆಲ್ಲರ ದಿನ ಶುಭ ದಿನವಾಗಿರಲಿ ಧನ್ಯವಾದಗಳು